ಸ್ಟೂಡೆಂಟ್ಸ್, ಅಡ್ವಾನ್ಸ್ಡ್ ಅಕೌಂಟಿಂಗ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಪ್ರೊಫಾರ್ಮಾನ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರೊಫಾರ್ಮಾನ ಮತ್ತೆ ಅದಕ್ಕೆ ಪ್ರಿಪೇರ್ ಮಾಡಬೇಕಾಗಿರ್ತಕ್ಕಂಥ ಆ ಶೆಡ್ಯೂಲ್ ನಂಬರ್ಸ್ ನೆಲ್ಲ ನೋಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕರೆಕ್ಟಾ? ಇವತ್ತು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇಸ್ ಮೇಲೆ ಒಂದೋ ಎರಡು ಪ್ರಾಬ್ಲಮ್ ಮಾಡೋಣ. ಆಮೇಲಿಂದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಎರಡು ಬರೋ ತರದ್ದು ಒಂದಷ್ಟು ಪ್ರಾಬ್ಲಮ್ಸ್ ಮಾಡ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅಂತ ಕೇಳಿದ್ದಾನೆ. ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಕೃಷ್ಣಾ ಬ್ಯಾಂಕ್ ಲಿಮಿಟೆಡ್ ಫಾರ್ 1999-2000. ಇಂಟ್ರೆಸ್ಟ್ ಆನ್ ಲೋನ್ಸ್ ಅಂತ ಇದೆ ನೋಡಿ. ಯಾವುದೇ ಲೋನ್ಸ್ ಮೇಲೆ, ಓಕೆನಾ, ಯಾವುದೇ ಲೋನ್ಸ್ ಮೇಲೆ ಇಂಟ್ರೆಸ್ಟ್ ನಾವು ಪಡೆದಿದ್ರೆ, ಲೋನ್ ಕೊಟ್ರೆ ಇಂಟ್ರೆಸ್ಟ್ ಬರುತ್ತೆ, ಇನ್ಕಮ್ ಅಲ್ವಾ. ಸೊ ಅದಕ್ಕೆ ನಮ್ಗೆ ಇಂಟ್ರೆಸ್ಟ್ ಅರ್ನ್ ಅಂತ ಬರುತ್ತೆ, 13 ಅಂತ ಮಾರ್ಕ್ ಮಾಡ್ತೀವಿ. ಓಕೆನಾ? 13 ಅಂತ ಮಾರ್ಕ್ ಮಾಡಿ. ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ಸ್ ನೋಡಿ. ಡೆಪಾಸಿಟ್ಸ್ ಅಂತ ಹೇಳಿದ್ರೆ ಏನು? ಪಬ್ಲಿಕ್ ನಮ್ಮ ಹತ್ರ ಡೆಪಾಸಿಟ್ ಇಟ್ಟಿರ್ತಾರೆ, ಅವ್ರು ಇಟ್ಟಿರೋ ಡೆಪಾಸಿಟ್ಸ್ ಗೆ ನಾವೇನ್ ಕೊಡ್ಬೇಕಾಗುತ್ತೆ? ಇಂಟ್ರೆಸ್ಟ್ ಕೊಡ್ಬೇಕಾಗುತ್ತೆ. ಅದು ಇನ್ಕಮ ಎಕ್ಸ್ಪೆನ್ಸಸ್? ಇನ್ಕಮ ಎಕ್ಸ್ಪೆನ್ಸಸ್? ಇನ್ಕಮ್. ಎಲ್ಲಿದ್ಯಾ ನೀನು? ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ಸ್ ಅಂತ ಇದೆ, ಹೌದಾ? ಡೆಪಾಸಿಟ್ಸ್ ಅಂದ್ರೆ ನಾವು ಕಲೆಕ್ಟ್ ಮಾಡಿರೋದು, ಪಬ್ಲಿಕ್ ನಮ್ಮ ಹತ್ರ ದುಡ್ಡು ಇಟ್ಟಿದ್ದಾರೆ ಸೇಫ್ಟಿಗೆ ಅಂತ ಹೇಳಿ, ಬಡ್ಡಿ ಬರುತ್ತೆ ಅಂತ ಹೇಳಿ. ಕರೆಕ್ಟಾ? ಹಾಗಾದ್ರೆ ಇಂಟ್ರೆಸ್ಟ್ ನ ಡೆಪಾಸಿಟ್ಸ್ ಮೇಲೆ ನಾವು ಕೊಡಬೇಕಾಗುತ್ತೆ. ಅದು ಎಲ್ಲಿ ಬರುತ್ತೆ? ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 15 ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಇದೆ. ವಾಟ್ ಈಸ್ ದಿಸ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಗೊತ್ತಾ ನಿಮ್ಗೇನಾದ್ರು? ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂದ್ರೆ ನೋಡಿ, ಬಿಲ್ಸ್ ನ ಡಿಸ್ಕೌಂಟ್ ಮಾಡ್ಕೊಡೋದು ಅಂದ್ರೆ ಇನ್ಕಮ್. ಕರೆಕ್ಟಾ? ನೀನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಈಗ ರಂಜಿತ್ 1 ಲಕ್ಷ ರೂಪಾಯಿ ಚೆಕ್ ನನ್ನ ಹತ್ರ ಬಂದಿದ್ದಾನೆ ಬ್ಯಾಂಕ್, ಓಕೆನಾ, ಐ ಆಮ್ ಎ ಬ್ಯಾಂಕರ್. ಅವನ ಬ್ಯಾಂಕ್ ಅಕೌಂಟ್ ನನ್ನ ಹತ್ರ ಇದೆ, ಅವನ ಬಿಸ್ನೆಸ್ ಬ್ಯಾಂಕ್ ಅಕೌಂಟ್. ಅವನ್ ಯಾರೋ ಅವನ ಕಸ್ಟಮರ್ 1 ಲಕ್ಷ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ, ಅದು 2 ತಿಂಗಳು ಆದ್ಮೇಲೆ ಬರುತ್ತೆ. ಅವನ್ಗೆ ಅರ್ಜೆಂಟ್ ಆಗಿ ಈಗಲೇ ದುಡ್ಡು ಬೇಕು, ಹೌದಾ? ಅವನೇನ್ ಮಾಡಿದ್ದಾನೆ, ನನ್ನ ಹತ್ರ ತಗೊಂಬಂದು, ಸರ್ 1 ಲಕ್ಷ ರೂಪಾಯಿ ದುಡ್ಡು ಕೊಡಿ ಸರ್, ನನ್ನ ಹತ್ರ ಒಂದು ಚೆಕ್ ಕೊಟ್ಟಿದ್ದಾರೆ ನನ್ನ ಕಸ್ಟಮರ್ ಅಂತ ಹೇಳಿದೆ. ಇದೇ ಎಕ್ಸಾಂಪಲ್ ತಾನೆ ಕೊಟ್ಟಿದ್ದು, ಹೌದಾ? ನಾನೇನ್ ಮಾಡಿದೆ, 2 ತಿಂಗಳಿಗೆ ಆದ್ರೆ ನೋಡಪ್ಪ 5,000 ರೂಪೀಸ್ ಇಟ್ಕೊಂಡು ಡಿಸ್ಕೌಂಟ್ ಇಟ್ಕೊಂಡು ಮಿಕ್ಕಿದ 95 ಕೊಡ್ತೀನಿ ಅಂತ ಹೇಳಿದೀನಿ. ಕರೆಕ್ಟಾ? ಅವನೇನ್ ಮಾಡ್ದ, 95 ತಗೊಂಡಿದ್ದ, ನಾನು 5,000 ಇನ್ಕಮ್ ಬಂದಿತ್ತು, ಡಿಸ್ಕೌಂಟ್ ರಿಸೀವ್ಡ್ ಅಂತ ಎಲ್ಲ ಕೊಟ್ಟಿದ್ದೆ, 13 ಅಂತ ಹಾಕೊಂಡಿದ್ದೆ. ಆದ್ರೆ ರಂಜಿತ್ ಏನ್ ಮಾಡಿದ್ದಾನೆ ಅಂದ್ರೆ, ಅವನು 2 ತಿಂಗಳವರೆಗೂ ಕಾಯ್ಲಿಲ್ಲ, ಅವನ್ ಯಾವ್ದೋ ಬೇರೆ ದುಡ್ಡು ಬರೋದಿತ್ತು, ಓಕೆನಾ, ಅವನ್ 1 ಲಕ್ಷ ರೂಪಾಯಿ ಯಾವ್ದೋ ದುಡ್ಡು ಬಂತು. ಅವನೇನ್ ಮಾಡ್ದ, 1 ತಿಂಗಳಾದ್ಮೇಲೆ ನನ್ನ ಹತ್ರಕ್ಕೆ ಬಂದು, ಸರ್ ನನ್ ಚೆಕ್ ವಾಪಸ್ ಕೊಡಿ, ನೀವ್ ಎಷ್ಟು ಕೊಟ್ಟಿದ್ರು ದುಡ್ಡು ತಗೊಳ್ಳಿ, ತಗೊಂಡು ಕೊಟ್ಬಿಡ್ತೀನಿ ಅಂತ ಹೇಳಿದ. ನಾನು ಡಿಸ್ಕೌಂಟ್ ಮಾಡ್ಕೊಂಡಿದ್ದು 2 ತಿಂಗಳಿಗೆ, ಎಷ್ಟು ಅಮೌಂಟ್ ಇಟ್ಕೊಂಡಿದ್ದೆ, 5,000 ಇಟ್ಕೊಂಡಿದ್ದೆ. ಇವನು ಇನ್ನ 1 ತಿಂಗಳು ಮುಂಚಿತವಾಗ್ಲೇ ತಗೊಂಡ್ಬಂದು ಏನ್ ಮಾಡ್ದ, ಆ ದುಡ್ಡನ್ನ ವಾಪಸ್ ಮಾಡ್ತಾ ಇದ್ದಾನೆ. ಮಾಡ್ಬಿಟ್ಟು ಏನ್ ಹೇಳ್ತೇನೆ, ಸರ್ ನೀವು ಡಿಸ್ಕೌಂಟ್ ಮಾಡ್ಕೊಂಡಿದ್ದು 2 ತಿಂಗಳಿಗೆ, ನಾನು 1 ತಿಂಗಳು ಮುಂಚಿತವಾಗಿ ಕೊಟ್ಟಿದ್ದೀನಲ್ವಾ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಹೇಳಿದ. ಆಯ್ತಪ್ಪ, 5,000 2 ತಿಂಗಳಿಗೆ ಅಲ್ವಾ, 1 ತಿಂಗಳಿಗೆ ಆದ್ರೆ ಎಷ್ಟಾಗುತ್ತೆ? 5,000 2 ತಿಂಗಳಿಗೆ ಆದ್ರೆ 1 ತಿಂಗಳಿಗೆ ಎಷ್ಟಾಗುತ್ತೆ? 2,500 ಆಗುತ್ತೆ. ಆವಾಗ ನಾನೇನ್ ಮಾಡಿದೆ, 2,500 ರೂಪಾಯಿನ ನಿನಗೆ ರಿಬೇಟ್ ಕೊಟ್ಟೆ. ರಿಬೇಟ್ ಅಂದ್ರೆ ಏನೋ, ಕಡಿಮೆ ಮಾಡಿಕೊಂಡೆ. ಹಾಗಾದ್ರೆ ನನಗೆ ಬರಬೇಕಾಗಿರೋ ಇಂಟ್ರೆಸ್ಟ್ ಇನ್ಕಮ್ ಅಲ್ಲಿ ಅಲ್ವಾ 2,500 ರೂಪಾಯಿ ಏನಾಯ್ತು, ಕಡಿಮೆ ಆಯ್ತು. ಅದಕ್ಕೆ ಅದನ್ನ 13 ಅಲ್ಲಿ ಮೈನಸ್ ಮಾಡಬೇಕು, -13 ಅಂತ ಹಾಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಯಾಕೆ ಗೊತ್ತಿಲ್ಲ ನೀನು ಇಲ್ಲಿ. ನೆಕ್ಸ್ಟ್, ಕಮಿಷನ್ ಚಾರ್ಜ್ ಆನ್ ಕಸ್ಟಮರ್ಸ್ ಅಂತ ಇದೆ. ಕಸ್ಟಮರ್ಸ್ ಹತ್ರ ನಾವು ಕಮಿಷನ್ ತಗೊಂಡಿದ್ದೀವಿ. ಎಲ್ಲಿ ಬರುತ್ತೆ ಅದು? ಅದರ್ ಇನ್ಕಮ್ಸ್ ಅಂತಾನೆ ಬರುತ್ತೆ. ಅದರ್ ಇನ್ಕಮ್ಸ್ ಅಂದ್ರೆ 14 ಅಂತ ಹಾಕೊಳ್ಳಿ. ನೆಕ್ಸ್ಟ್, ಆಫೀಸ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ 16 ಅಂತ ಹಾಕೊಳ್ಳಿ, ಬರ್ಕೊಳ್ಳಿ ಪಕ್ಕದಲ್ಲಿ, ಓಕೆನಾ. ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟೆಡ್ ಅಂತ ಇದೆ. ಡಿಸ್ಕೌಂಟ್ ಆನ್ ಬಿಲ್ಸ್ ಅಂದ್ರೆ ಏನೋ, ಇಂಟ್ರೆಸ್ಟ್ ಅರ್ನ್ಡ್ 13 ಅಲ್ಲಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ ಅಂತ ಹೇಳ್ತೀವಿ. ನೋಡಿ ಯಾವ ರೀತಿ ಲೋನ್ಸ್ ಅಲ್ಲಿ ಇದೊಂಥರ ನೋಡಿ, ಸುಮಾರು ತರ ಲೋನ್ ಇದೆ, ಅದರಲ್ಲಿ ಕ್ಯಾಶ್ ಕ್ರೆಡಿಟ್ ಅನ್ನೋದು ಒಂಥರ ಲೋನ್ ನಾವು ನಮ್ಮ ಕಸ್ಟಮರ್ಸ್ ಗೆ ಕೊಟ್ಟಿರ್ತೀವಿ. ಅರ್ಥ ಆಗ್ತಿದ್ಯಾ? ನಾವು ಲೋನ್ ಕೊಟ್ಟಿದ್ರೆ ಅದರಿಂದ ಇಂಟ್ರೆಸ್ಟ್ ನಮ್ಗೆ ಬರುತ್ತೆ ತಾನೆ. ಅದು ಇನ್ಕಮ್ ಎಕ್ಸ್ಪೆನ್ಸಸ್? ಇನ್ಕಮ್. ಅದನ್ನೆಲ್ಲ ಹಾಕ್ಬೇಕು, 13 ಅಲ್ಲಿ ಹಾಕ್ಬೇಕಾಗುತ್ತೆ. 13 ಅಂತ ಹಾಕಿ. ಬ್ಯಾಲೆನ್ಸ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್,
ಹೋದ ವರ್ಷದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಸ್ಟ್ ಇಯರ್ ಡೈರೆಕ್ಟ್ ಆಗಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಬರುತ್ತೆ ರೆಂಟ್ ಅಂಡ್ ಟ್ಯಾಕ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ನೋಡಿ ಲೋನ್ ಅಲ್ಲಿ ಇದೊಂದರ ಕ್ಯಾಶ್ ಕ್ರೆಡಿಟ್ ಓವರ್ ಡ್ರಾಫ್ಟ್ ಶಾರ್ಟ್ ಟರ್ಮ್ ಲೋನ್ ಲಾಂಗ್ ಟರ್ಮ್ ಲೋನ್ ಮಾರ್ಟ್ಗೇಜ್ ಲೋನ್ ಹೌಸಿಂಗ್ ಲೋನ್ ಪರ್ಸನಲ್ ಲೋನ್ ವೆಹಿಕಲ್ ಲೋನ್ ಮ್ಯಾರೇಜ್ ಲೋನ್ ಎಲ್ಲ ಲೋನ್ ಗಳು ಕೊಡ್ತಾ ಇರ್ತಾರೆ ಬ್ಯಾಂಕ್ ನವರು ಕರೆಕ್ಟಾ ಲೋನ್ ಕೊಟ್ಟಾಗೆಲ್ಲ ಏನು ಬರುತ್ತೆ ಎವ್ರಿ ಇಯರ್ ಇಂಟ್ರೆಸ್ಟ್ ಬರುತ್ತೆ ಸೋ ಅದಕ್ಕೆ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ 13 ಅಂತ ಹಾಕ್ತೀವಿ ಡೈರೆಕ್ಟಸ್ ರೆಮ್ಯುನರೇಷನ್ ಇಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಡಿಪಾಸಿಟ್ಸ್ ಅಕೌಂಟ್ ಅಂದ್ರೆ ಎಸ್ಬಿ ಅಕೌಂಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಲ್ಲ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಹೌದಾ ಸೇವಿಂಗ್ಸ್ ಡೆಪಾಸಿಟ್ಸ್ ಇಂಟ್ರೆಸ್ಟ್ ಬಂದ್ರೆ ಏನ್ ಕೊಡ್ಬೇಕು 15 ಅಲ್ಲಿ ಹಾಕ್ಬೇಕಾಗುತ್ತೆ 15 ಅಂತ ಬರ್ಕೊಳ್ಳಿ ಡೆಪಾಸಿಟ್ಸ್ ಇಂಟ್ರೆಸ್ಟ್ ಯಾವಾಗ್ಲೂ ಏನೋ 15 ಇಂಟ್ರೆಸ್ಟ್ ಆನ್ ಲೋನ್ಸ್ ಎಲ್ಲ ಏನೋ 13 ನೆಕ್ಸ್ಟ್ ಪೋಸ್ಟಲ್ ಎಕ್ಸ್ಪೆನ್ಸಸ್ 16 ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ 16 ಅದರ್ ಎಕ್ಸ್ಪೆನ್ಸಸ್ 16 ಕರೆಕ್ಟಾ ಇಷ್ಟೇ ಐಟಮ್ಸ್ ಇರೋದು ಇಟ್ಕೊಳ್ಳಿ ಹೇಳ್ತೀನಿ ಈಗ ನಾವು ಇಷ್ಟೇ ಮಾಡಬೇಕಾಗಿರೋದು ಆದ್ರೆ ಫಸ್ಟ್ ಶೆಡ್ಯೂಲ್ ನಂಬರ್ 13, 14, 15, 16 ಮಾಡಿದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಬೇಕು ಕರೆಕ್ಟಾ ಒಂದ್ ನಿಮಿಷ ನೋಡು ನೀನೇ ಬರ್ಕು ಆಮೇಲೆ ಅಂತ ಈಗ ಫಸ್ಟ್ ಶೆಡ್ಯೂಲ್ ನಂಬರ್ 13 ಮಾಡ 13 ಏನದು ಇಂಟ್ರೆಸ್ಟ್ ಏನೋ ಇಂಟ್ರೆಸ್ಟ್ ಅರ್ನ್ ಇದರಲ್ಲಿ ಏನೇನಿದೆ ಅಂತ ಹೇಳಿ ಇಂಟ್ರೆಸ್ಟ್ ಆನ್ ಲೋನ್ 34,900 ಕರೆಕ್ಟಾ ಒಂದ್ ನಿಮಿಷ ಇರಿ ಇಂಟ್ರೆಸ್ಟ್ ಅರ್ನ್ ಆಯ್ತು ನೆಕ್ಸ್ಟ್ ಶೆಡ್ಯೂಲ್ ನಂಬರ್ 14 ಓಕೆನಾ ಅದರ್ ಇನ್ಕಮ್ ಬರೆದು ಬಿಡ್ತೀನಿ ಸೊ ದಟ್ ನಿಮ್ಗೆ ಈಸಿ ಆಗುತ್ತೆ ಶೆಡ್ಯೂಲ್ ನಂಬರ್ 15 ಇಂಟ್ರೆಸ್ಟ್ ಎಕ್ಸ್ಪೆಂಡೆ ಕರೆಕ್ಟ್ ಏನಪ್ಪ ಶೆಡ್ಯೂಲ್ ನಂಬರ್ 16 ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಈಗ ಒಂದೊಂದು ಐಟಮ್ ಹೇಳಿ ಇನ್ನೊಂದ್ಸರಿ ನಿಮ್ಗೆ ರಿವಿಷನ್ ಆಗುತ್ತೆ ಯಾಕಲ್ಲಿ ಹೋಗುತ್ತೆ ಏನಕ್ಕೆ ಹೋಗುತ್ತೆ ಅಂತ ಹೇಳಿ ಈಗ ಫಸ್ಟ್ ಐಟಮ್ ಆಯ್ತು ಎರಡನೇ ಹೇಳು ರಂಜಿತ್ ಜೊರಾಗೆ ಇಂಟ್ರೆಸ್ಟ್ ಆನ್ ಫಿಕ್ಸ್ಡ್ ಡೆಪಾಸಿಟ್ ಫಿಕ್ಸ್ ಡೆಪಾಸಿಟ್ ಅಂದ್ರೆ ಏನೋ ಇಲ್ಲಿ ಬರುತ್ತೆ ಕರೆಕ್ಟಾ ಇಂಟ್ರೆಸ್ಟ್ ಆನ್ ಫಿಕ್ಸ್ ಡೆಪಾಸಿಟ್ ಎಷ್ಟು 36,500 ಆಮೇಲೆ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಇದರಲ್ಲಿ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಕರೆಕ್ಟಾ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಎಷ್ಟು 4,800 ಮೈನಸ್ ಮಾಡಿದ್ಮೇಲೆ 30,100 ಬರುತ್ತೆ ಕರೆಕ್ಟಾ ಆಮೇಲೆ ಕಮಿಷನ್ ಚಾರ್ಜ್ ಆನ್ ಕಸ್ಟಮರ್ಸ್ ಕಮಿಷನ್ ಎಷ್ಟಪ್ಪ 910 ಅದು ಅದರ್ ಇನ್ಕಮ್ ಅಲ್ಲಿ ಬರುತ್ತೆ ಕರೆಕ್ಟಾ ನೆಕ್ಸ್ಟ್ ಹೇಳು ಆಫೀಸ್ ಎಕ್ಸ್ಪೆನ್ಸಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ ಎಷ್ಟು 15,500 ಆಮೇಲೆ ಡಿಸ್ಕೌಂಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ಡಿಸ್ಕೌಂಟ್ ಆನ್ ಬಿಲ್ಸ್ ಎಷ್ಟು ಆಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ ಇಂಟ್ರೆಸ್ಟ್ ಆನ್ ಕ್ಯಾಶ್ ಕ್ರೆಡಿಟ್ ಎಷ್ಟು 22,400 ಬರೀ 22,400 ಆಮೇಲೆ ಎಷ್ಟು 1,200 ಆಮೇಲೆ ರೆಂಟ್ ಅಂಡ್ ಟ್ಯಾಕ್ಸಸ್ ಎಷ್ಟಿದೆ 1,800 ಆಮೇಲೆ ಓವರ್ ಡ್ರಾಫ್ಟ್ ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಓಡಿ ಎಷ್ಟು 800 ನೆಕ್ಸ್ಟ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಡೈರೆಕ್ಟರ್ಸ್ ರೆಮ್ಯುನರೇಷನ್ ಎಷ್ಟು 420 ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಎಸ್ಬಿ ಡೆಪಾಸಿಟ್ಸ್ 6,900 ಆಮೇಲೆ ಪೋಸ್ಟಲ್ ಎಕ್ಸ್ಪೆನ್ಸಸ್ ಎಷ್ಟು 150 ಆಮೇಲೆ
printing and stationery. 150 na po solo. Yes sir. Printing and stationery. Printing. Esto? 390 rupees. Amele. Other expenses. Other expenses. In estimate. 180. Asena. Aste nodi ella aguthe. Hoda. Iga. ನಾವು ಶೆಡ್ಯೂಲ್ ನಂಬರ್ 13, 14, 15, 16 ಇಷ್ಟನ್ನು ಏನ್ ಮಾಡಿದ್ವಿ ಪ್ರಿಪೇರ್ ಮಾಡಿದ್ದಾರೆ. ಈಗ ಫಸ್ಟ್ ಟೋಟಲ್ ಮಾಡ, ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 12, 16, 18, 19, 20, 21, 22, 23, 24, 25, 26, 27, 28 ಇದು 9, 10 ರುಪೀಸ್. ಇದು 43,400. ಇದು 10, 15, 17, 1, 4, 3, 5, 6, 18,000. 370 ಬರ್ತಾ ಇದೆ ನೋಡಮ್ಮ, 17, 24, 25, 26, 27, 28, 18,440. ನಾವು ಎಲ್ಲ ಆಯ್ತಲ್ಲ ಟೋಟಲ್, ಫಸ್ಟ್ 13 ಅಲ್ಲಿ ಎಷ್ಟು ಬಂದಿದೆ 84,700. ಇದು 910 ಟೋಟಲ್ ಮಾಡಿದ್ನ. ಸೊ 85,610 ಬರ್ತಾ ಇದೆ. ಇದು 43,400. ಇದು 18,440. ನೋಡಿ ಪ್ರಾವಿಷನ್ಸ್ ಏನು ಇಲ್ಲ, ಅದಕ್ಕೆ ಬಿಲ್ ಅಂತ ಹಾಕ್ತೀನಿ. 61,840. ಈಗ ಎ ಮೈನಸ್ ಬಿ ಅಂದ್ರೆ ಟೋಟಲ್ ಇನ್ಕಮ್ ಮೈನಸ್ ಟೋಟಲ್ ಎಕ್ಸ್ಪೆನ್ಸಸ್, ಕರೆಕ್ಟಾ? ಎ ಮೈನಸ್ ಬಿ ಮಾಡಿದ್ರೆ ಎಷ್ಟು ಬರುತ್ತೆ? 23,770. ಕರೆಕ್ಟಾ? ಈಗ ಈ ವರ್ಷದ ಪ್ರಾಫಿಟ್ 23,770, ಹೋದ ವರ್ಷದ ಸರ್ಪ್ಲಸ್ ಪ್ರಾಫಿಟ್ ಈ ವರ್ಷಕ್ಕೆ 1,200 ಬಂದಿದೆ. ಒಟ್ಟು ಎಷ್ಟಾಗಿದೆಯಪ್ಪ? 24,970 ಆಗಿದೆ. ನಾನು ಫೋರ್ತ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಏನಂತ, ಕಂಪಲ್ಸರಿ ಆಗಿ ಎವ್ರಿ ಇಯರ್ ಹೌದಾ, ಎವ್ರಿ ಬ್ಯಾಂಕ್ ಬಂದಿರತಕ್ಕಂತ ಕರೆಂಟ್ ಇಯರ್ ಪ್ರಾಫಿಟ್ ಅಲ್ಲಿ 25% ಅಷ್ಟು ಪ್ರಾಫಿಟ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಸ್ಟ್ಯಾಚುಟರಿ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದೆ. ಇದು ಸ್ಟ್ಯಾಚುಟರಿ ರಿಸರ್ವ್ ಅಂಡರ್ ಸೆಕ್ಷನ್ 17 ಸಬ್ ಸೆಕ್ಷನ್ 1 ಅಂತ ಹೇಳಿದ್ದೆ. ಓಕೆನಾ? ಅಂಡರ್ ಸೆಕ್ಷನ್ 17 ಸಬ್ ಸೆಕ್ಷನ್ 1 ಅಲ್ಲಿ ಎವ್ರಿ ಇಯರ್ ಆ ಬ್ಯಾಂಕ್ ಅರ್ನ್ ಮಾಡಿರೋ ಪ್ರಾಫಿಟ್ ಅಲ್ಲಿ 25% ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಸ್ಟ್ಯಾಚುಟರಿ ರಿಸರ್ವ್ ಗೆ ಹಾಕಬೇಕು. ಹಾಗಾದ್ರೆ 23,770 ಮೇಲೆ 25% ಎಷ್ಟು ಬರುತ್ತೆ ಹೇಳಿ? 5,942.5. 5,942.5. 43 ಆಗ್ಬೋದು. ಓಕೆನಾ? ಈಗ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? 19,027 ರುಪೀಸ್ ಬರ್ತಾ ಇದೆ. ಸೊ ಇದು 6 ಮಾರ್ಕ್ಸ್ ಗೆ ಈ ತರ ಕ್ವಶನ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಅರ್ಥ ಆಯ್ತಾ? ಬೇಗನೆ ಫೋಟೋ ಹೊಡ್ಕೊಡಿ, ಮನೇಲಿ ಬರ್ಕೊಡಿ.